ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆನಂದಾಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡು ಹೈಕೋರ್ಟ್ ತೀರ್ಪಿನ ನಂತರ ಮತ್ತೊಂದು ಗುಡ್ ನ್ಯೂಸ್ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಒಂದು ಅಪ್ಡೇಟ್ ಇದೆ ಅದು ಏನು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ಆನಂದಶ್ರೀ ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ ಪ್ರೋತ್ಸಾಹಕ್ಕಾಗಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಏನು ವಿಷಯ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅಂದರೆ ಇಲ್ಲಿ ಗಮನಿಸಬೇಕು ಪ್ರಸ್ತುತ ಸಾಲಿನಲ್ಲಿ ವರ್ಗಾವಣೆ ಪಡೆದು ಕರ್ತವ್ಯದಿಂದ ಬಿಡುಗಡೆಗೊಂಡಿರುವ ಶಿಕ್ಷಕರ ಟ್ರಾನ್ಸ್ಫರ್ ಇನ್ ಔಟ್ ವಿವರಗಳನ್ನು ಫೀಡ್ಸ್ ಸಾರಿ ನಿಮಿಷ ಇನ್ ಔಟ್ ವಿವರಗಳನ್ನು ಇ ಇ ಡಿ ಎಸ್ ತಂತ್ರಾಂಶದಲ್ಲಿ ಗಣಿ ಗಣಿಕೀಕರಣಗೊಳಿಸಿ ಅಂತಿಮಗೊಳಿಸುವ ಬಗ್ಗೆ ಇದು ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಮೂವತ್ತೆರಡು ನಿನ್ನೆ ಬಂದಿರುವಂತಹ ಒಂದು ಮಾಹಿತಿ ಅಂದರೆ ಯಾರೆಲ್ಲ ಟೀಚರ್ಸ್ ಹುದ್ದೆಯಲ್ಲಿದ್ದರೂ ಅವರು ಬಿ ಗ್ರೂಪ್ಗಾಗಿರ್ ಬಿ ಗ್ರೂಪ್ಗೆ ಪ್ರಮೋಷನ್ ಹೊಂದಿರುವಂತಹ ಆಗಿರ್ಬೋದು ಮತ್ತು ಟ್ರಾನ್ಸ್ಫರ್ಗೆ ಇರುವಂತಹ ಜಾಗದಿಂದ ಮತ್ತೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಕೋರಿ ಇರುವಂತಹ ಆಗಿರ್ಬೋದು ಅವರೆಲ್ಲರಿಗೂ ಸಹ ಒಂದು ಸಿಹಿ ಸುದ್ದಿಯೇ ಇದೆ ಅಂತಲೇ ಹೇಳ್ಬೋದು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇ ಡಿ ಎಸ್ ತಂತ್ರಾಂಶದಲ್ಲಿ ಶಿಕ್ಷಕರ ಸೇವಾ ವಿವರಗಳನ್ನು ದಿನಾಂಕ ಹದಿನೈದು ಎಂಬತ್ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಗಣಕೀಕರಿಸಿ ಅಂತಿಮಗೊಳಿಸಲು ಉಲ್ಲೇ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸೂಚನೆ ನೀಡಲಾಗಿತ್ತು ಅತಿಯಾಗಿಯೂ ಇಇ ಡಿ ಎಸ್ ತಂತ್ರಾಂಶದಿಂದ ಪಡೆಯಲಾದ ವರದಿಗಳನ್ನು ಪರಿಶೀಲಿಸಿದಾಗ ಇನ್ನೂ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಟ್ರಾನ್ಸ್ಫರ್ ಇನ್ ಅಥವಾ ಔಟ್ ವಿವರಗಳನ್ನು ಇ ಡಿ ಎಸ್ ತಂತ್ರಾಂಶದಲ್ಲಿ ಗಣಿಕೀಕರಿಸದೇ ಇರುವುದು ಕಂಡುಬಂದಿರುತ್ತದೆ ಜಿಲ್ಲಾವಾರು ಬಾಕಿ ಇರುವ ಪ್ರಕರಣಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ ಅಂತ ಇದೆ ಆದ್ದರಿಂದ ಎಲ್ಲ ಶೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಈ ಬಗ್ಗೆ ತುರ್ತು ಗಮನ ನೀಡಿ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ವರ್ಗಾವಣೆ ಪಡೆದು ಬಿಡುಗಡೆಯಾಗಿ ನಿಯುಕ್ತಿಗೊಳಿಸಲಾದ ಹುದ್ದೆಯಲ್ಲಿ ಕರ್ತವ್ಯದ ಮೇಲೆ ಹಾಜರಾದ ಶಿಕ್ಷಕರ ಟ್ರಾನ್ಸ್ಫರ್ ಇನ್ ಔಟ್ ಹಾಗೂ ಇನ್ನೂ ಮುಂತಾದ ಇತ್ತೀಚಿನ ಸೇವಾ ವಿರ ವಿವರಗಳನ್ನು ಇ ಡಿ ಎಸ್ ತಂತ್ರಾಂಶದಲ್ಲಿ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಗಣಕೀಕರಿಸಿ ಅಂತಿಮಗೊಳಿಸುವುದು ಹಾಗೂ ಈ ಬಗ್ಗೆ ಯಾವುದೇ ಉದಾಸೀನತೆಗೆ ಅವಕಾಶವಿರುವುದಿಲ್ಲ ಒಂದು ವೇಳೆ ಈ ಬಗ್ಗೆ ಯಾವುದಾದರೂ ತಾಂತ್ರಿಕ ತೊಡುಕುಗಳು ಕಂಡುಬಂದಲ್ಲಿ ಕೂಡಲೇ ಈ ಕಚೇರಿಯ ಇಮೇಲ್ ಅಡ್ರೆಸ್ ನೋಡಿ ಇಮೇಲ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಪತ್ರ ರವಾನಿಸಿ ಖುದ್ದು ಚರ್ಚಿಸಿ ಇತ್ಯರ್ಥಪಡಿಸಿಕೊಳ್ಳಲು ತಿಳಿಸಿದ ಬಗ್ಗೆ ಅಂತ ಮಾಹಿತಿ ಇದೆ ಆ ಪತ್ರದಲ್ಲಿ ಏನಿದೆ ಅಂತ ನೋಡೋಣ ಪತ್ರವನ್ನು ನೀವು ನೋಡ್ಬೋದು ನೋಡಿ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರು ಒಂದು ಸಂಖ್ಯೆ ಈ ಆಡಳಿತ ಶಿಕ್ಷಕ ಮಿತ್ರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಒಂದು ಜ್ಞಾಪನದಲ್ಲಿ ಏನಿದೆ ಅಂತ ನೋಡಿದ್ರೆ ಪ್ರಸ್ತುತ ಸಾಲಿನಲ್ಲಿ ವರ್ಗಾವಣೆ ಪಡೆದು ಕರ್ತವ್ಯದಿಂದ ಬಿಡುಗಡೆಗೊಂಡಿರುವ ಶಿಕ್ಷಕರ ಟ್ರಾನ್ಸ್ಫರ್ ಇನ್ಔಟ್ ವಿವರಗಳನ್ನು ಇ ಡಿ ಎಸ್ ತಂತ್ರಾಂಶದಲ್ಲಿ ಗಣಕಿ ಗಣಕೀಕರಣಗೊಳಿಸಿ ಅಂತಿಮಗೊಳಿಸುವ ಬಗ್ಗೆ ಅಂತ ಇದೆ ಒಂದು ಪತ್ರ ಮತ್ತು ಇಲ್ಲಿ ಕಚೇರಿ ಸುತ್ತಲೇ ಸಂಖ್ಯೆ ಇ ಡಿ ಎಸ್ ಶಿಕ್ಷಕ ಮಿತ್ರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇ ಡಿ ಎಸ್ ತಂತ್ರಾಂಶದಲ್ಲಿ ಶಿಕ್ಷಕರ ಸೇವಾ ವಿವರಗಳನ್ನು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ಅಂತಿಮಗೊಳಿಸಲು ಉಲ್ಲೇಖಿತ ಸುತ್ತೋಲೆಯಲ್ಲಿ ಸೂಚನೆ ನೀಡಲಾಗಿತ್ತು ಆದ್ಯಾಗಿಯೂ ಇಇ ಡಿ ಎಸ್ ತಂತ್ರ ತಂತ್ರಾಂಶದಿಂದ ಪಡೆಯಲಾದ ವರದಿಗಳನ್ನು ಪರಿಶೀಲಿಸಿದಾಗ ಇನ್ನೂ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಟ್ರಾನ್ಸ್ಫರ್ ಇನ್ ಔಟ್ ವಿವರಗಳನ್ನು ಇ ಡಿ ಎಸ್ ತಂತ್ರಾಂಶದಲ್ಲಿ ಗಣಕೀಕರಿಸದೇ ಇರುವುದು ಕಂಡುಬಂದಿರುತ್ತದೆ ಜಿಲ್ಲಾವಾರು ಬಾಕಿ ಇರುವ ಪ್ರಕರಣಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ ಆದ್ದರಿಂದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಈ ಬಗ್ಗೆ ತುರ್ತು ಗಮನ ನೀಡಿ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ವರ್ಗಾವಣೆ ಪಡೆದು ಬಿಡುಗಡೆಯಾಗಿ ನಿಯುಜಿತಗೊಳಿಸಲಾದ ಹುದ್ದೆಯಲ್ಲಿ ಕರ್ತವ್ಯದ ಮೇಲೆ ಹಾಜರಾದ ಶಿಕ್ಷಕರ ಟ್ರಾನ್ಸ್ಫರ್ ಇನ್ ಔಟ್ ಹಾಗೂ ಇನ್ನು ಮುಂತಾದ ಇತ್ತೀಚಿನ ಸೇವಾ ವಿರಗಳನ್ನು ಇ ಡಿ ಎಸ್ ತಂತ್ರಾಂಶದಲ್ಲಿ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಗಣಕೀಕರಿಸಿ ಅಂತಿಮಗೊಳಿಸುವುದು ಹಾಗೂ ಈ ಬಗ್ಗೆ ಯಾವುದೇ ಉದಾಸೀನತೆಗೆ ಅವಕಾಶವಿರುವುದಿಲ್ಲ ಒಂದು ವೇಳೆ ಈ ಬಗ್ಗೆ ಯಾವುದಾದರೂ ತಾಂತ್ರಿಕ ತೊಡುಕುಗಳು ಕಂಡು ಬಂದಲ್ಲಿ ಕೂಡಲೇ ಈ ಕಚೇರಿಯ ಇಮೇಲ್ ಐ ಡಿ ಮತ್ತೆ ಪತ್ರ ರವಾನಿಸಿ ಇಲ್ಲಿದೆ ಇಮೇಲ್ ಐ ಡಿ ರವಾನಿಸಿ ಖುದ್ದು ಚರ್ಚಿಸಿ ಇತ್ಯರ್ಥಿಪಡಿಸಿಕೊಳ್ಳಲು ತಿಳಿಸಿದೆ ಅಂತಿದೆ ನೋಡ್ಬೋದು ಇಲ್ಲಿ ಬಿ ಬಿ ಇಲ್ಲಿ ಅವ್ರ ಸಿಗ್ನೇಚರ್ ಕೂಡ ಇದೆ ಇವರಿಗೆ ಇಲ್ಲಿ ನೋಡಿ ಇಲ್ಲಿ ಗಮನಿಸ್ಬೋದು ನೀವು ಇದಿಷ್ಟು ಇವತ್ತಿನ Teachers transfer.